ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಟಫಾಲ್ ಫ್ಯಾಕ್ಟ್ಸ್ಗೆ ಸ್ವಾಗತ, ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನೀವು ನೀಡಿದಂಥ ಸಹಾಯ ಸಹಕಾರ ಮತ್ತು ಕಮೆಂಟ್ಸು ಲೈಕು ಶೇರ್ ಮಾಡೋದಕ್ಕಾಗಿ ಧನ್ಯವಾದಗಳು. ಇವತ್ತಿನ ಒಂದು ಹೊಸ ವಿಡಿಯೋದ ಮೂಲಕ ನಿಮ್ಮೆದುರಿಗೆ ಬರ್ತಾ ಇದೆ ಟಫಾಲ್ ಫ್ಯಾಕ್ಟ್ಸ್. ಇವತ್ತಿನ ಹೊಸ ವಿಡಿಯೋ ಏನಪ್ಪ ಅಂತಂದರೆ, ನನ್ನ ರಾಷ್ಟ್ರ ಹೆಮ್ಮೆ ರಾಷ್ಟ್ರ ಮತ್ತು ವಿದೇಶದ ಬಗ್ಗೆ ಮತ್ತು ನನ್ನ ದೇಶದ ಬಗ್ಗೆ ಮಾತನಾಡಲಿಕ್ಕೆ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮೆದುರಿಗೆ ಹಂಚ್ಕೊಳ್ತಾ ಇದ್ದೇವೆ. ಅದೇನಪ್ಪ ಅಂದರೆ, ವಿದೇಶದವರು ಹೇಳ್ತಾರೆ ನನ್ನ ರಾಷ್ಟ್ರ ಶ್ರೇಷ್ಠ, ನನ್ನ ರಾಷ್ಟ್ರ ಸಮೃದ್ಧ ರಾಷ್ಟ್ರ ಅಂತ. ನಾವು ಕೂಡ ಹೇಳ್ತೀವಿ ಭಾರತ ಹೆಮ್ಮೆ ರಾಷ್ಟ್ರ, ಸಮೃದ್ಧ ರಾಷ್ಟ್ರ. ಮೊದಲನೇದಾಗಿ ವಿದೇಶಿ ವಿಜ್ಞಾನಿಗಳು ಹೇಳ್ತಾರೆ ನಾವು ಪ್ಲೇನನ್ನು ಕಂಡುಹಿಡಿದಿದ್ದೇವೆ, ರೈಟ್ ಬ್ರದರ್ಸು ಹೆಲಿಕ್ಯಾಪ್ಟರನ್ನು ಕಂಡುಹಿಡಿದಿದ್ದಾರೆ. ಕಂಡುಹಿಡಿಯುವುದರ ಮೂಲಕ ಒಂದು ವಿಜ್ಞಾನ ಲೋಕದಲ್ಲಿ ಹೊಸ ಒಂದು ಮೈಲಿಗಲ್ಲು ಆಗಿದೆ ಅಂತಂದು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೇಳ್ಕೊತಾ ಇದ್ದಾರೆ. ಮಾತನಾಡಿದರೆ ವಿಚಾರ ಪುಸ್ತಕದಾಗ ತೆಗೆದರೆ ಪ್ರಚಾರ ಅನ್ನುವಂಥ ಮಾತು ಸತ್ಯ. ಭಾರತದಲ್ಲಿ ವಿಜ್ಞಾನಿಗಳು ಅವರು ಹೇಳಿದ ಪ್ರಕಾರ ಮತ್ತು ಭಾರತ ಮತ್ತು ವಿದೇಶಗಳಿಗೆ 4500 ವರ್ಷಗಳ ಅಂತರವಿದೆ. ನನ್ನ ಭಾರತ 4500 ವರ್ಷಗಳ ಹಿಂದೆ ರೈಟ್ ಬ್ರದರ್ಸು ಮತ್ತು ವಿಮಾನ ಕಂಡು ಹಿಡಿದವರಕ್ಕಿಂತನೂ ಪೂರ್ವದಲ್ಲಿ ರಾವಣ ಅಂಥೇಳಿ ಆಗಿಹೋದ. ಆ ರಾವಣಾಸುರ ರಾಮ ರಾಜ್ಯದಲ್ಲಿ ರಾವಣಾಸುರ ಹಿಂದಿನ ಕಾಲದಲ್ಲಿ ಪುಷ್ಪಕ ವಿಮಾನವನ್ನು ಕಂಡು ಬಳಸುವುದರ ಮೂಲಕ ಜಗತ್ತಿನಲ್ಲಿ ವಿಮಾನದ ಪರಿಕಲ್ಪನೆಯನ್ನು ಮಾಡಿದ ರಾಷ್ಟ್ರ ಏನಾದರೂ ಕೂಡ ಇದೆಯಪ್ಪ ಅಂತಂದರೆ ಅದು ನನ್ನ ಭಾರತ, ಹೆಮ್ಮೆಯ ಭಾರತ. ತದನಂತರ ವೈದ್ಯ ಲೋಕದ ವಿಸ್ಮಯ ಅಂತ ಹೇಳ್ಬೋದು. ವೈದ್ಯ ಲೋಕದ ವಿಸ್ಮಯದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಹಾಗೂ ಇನ್ನಿತರ ರಾಷ್ಟ್ರಗಳು ನಾವು ಹೃದಯವನ್ನು ತೆಗೆದು ಹೃದಯವನ್ನು ಜೋಡಣೆ ಮಾಡಿದ್ದೇವೆ, ಅಂಗಾಂಗಗಳನ್ನು ತೆಗೆದು ಅಂಗಾಂಗಗಳನ್ನು ಜೋಡಣೆ ಮಾಡಿದ್ದೇವೆ ಹಾಗೂ ಇನ್ನಿತರ ಕಿಡ್ನಿಯನ್ನು ತೆಗೆದು ಕಿಡ್ನಿಯನ್ನು ಜೋಡಣೆ ಮಾಡಿದಂಥ ವೈದ್ಯ ಲೋಕದಲ್ಲಿ ವಿಸ್ಮಯ ಮಾಡಿದಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ವೈದ್ಯ ಲೋಕದ ವಿಸ್ಮಯ ಅಂತ ಹೇಳ್ಬೋದು. ಇಂಥ ಒಂದು ಇತಿಹಾಸದ ಒಂದು ಪುಟಗಳನ್ನು ತೆಗೆದುಕೊಂಡು ನೋಡಿದಾಗ ನನ್ನ ಭಾರತ ಹಿಂದಿನ ಕಾಲದಲ್ಲಿಯೇ ಪಾರ್ವತಿ ಮತ್ತು ಪರಮೇಶ್ವರನ ವರಪುತ್ರನಾದಂಥ ಗಣೇಶನ ಒಂದು ತಲೆಯನ್ನು ತೆಗೆದು ಪ್ರಾಣಿಯ ತಲೆಯನ್ನು ಜೋಡಣೆ ಮಾಡಿದ ಜಗತ್ತಿನ ಪ್ರಪ್ರಥಮ ಪ್ಲಾಸ್ಟಿಕ್ ಸರ್ಜರಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮೂರನೇದಾಗಿ ಹೇಳ್ತಾರೆ, ಶಿಕ್ಷಣ ತಜ್ಞರು ಶಿಕ್ಷಣ ಪ್ರೇಮಿಗಳು ಹೇಳ್ತಾರೆ ನಾವು ಎಕ್ಸ್ಟರ್ನಲ್ ಎಜುಕೇಷನನ್ನು ನೀಡುವುದರ ಮೂಲಕ ಜಗತ್ತಿನಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ್ದೇವೆ. ರೆಗ್ಯುಲರ್ ಕಲಿಯುವಂಥ ವಿದ್ಯಾರ್ಥಿಗಳ ಜೊತೆಗೆ ಬಾಹ್ಯ ವಿದ್ಯಾರ್ಥಿಗಳು ಕೂಡ ಕರೆಸ್ಪಾಂಡೆನ್ಸ್ ಎಜುಕೇಷನ್ ನೀಡಿದ್ದೇವೆ ಹಾಗೂ ಮನೆಯಲ್ಲೇ ಕುಳಿತು ಓದಲಿಕ್ಕೆ ಎಕ್ಸ್ಟರ್ನಲ್ ಎಜುಕೇಷನನ್ನು ನೀಡಿದ್ದೇವೆ ಅಂತಂದು ವಿದೇಶಿಯ ವಿಶ್ವವಿದ್ಯಾನಿಲಯಗಳು, ಶಿಕ್ಷಣ ತಜ್ಞರು, ಶಿಕ್ಷಣ ಚಿಂತಕರು ಈ ಒಂದು ಮಾಹಿತಿಯನ್ನು ನೀಡ್ತಾ ಇರ್ತಾರೆ ಹಾಗೂ ಹೇಳುವುದರ ಮೂಲಕ ಶಿಕ್ಷಣದ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಒಂದು ಹೊಸ ಮೈಲುಗಲ್ಲನ್ನು ಹೇಳ್ತಾ ಇದ್ದಾರೆ. ಆದರೆ ನನ್ನ ರಾಷ್ಟ್ರದಲ್ಲಿ ಸುಮಾರು ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ದ್ರೋಣಾಚಾರ್ಯರು ನೀಡ್ತಾ ಇರುವಂಥ ಬಿಲ್ ವಿದ್ಯೆಯಲ್ಲಿ ಏಕಲವ್ಯ ಅನ್ನುವಂಥ ವಿದ್ಯಾರ್ಥಿ ಬಾಹ್ಯ ವಿದ್ಯಾರ್ಥಿಯಾಗಿ ಎಕ್ಸ್ಟರ್ನಲ್ ಸ್ಟೂಡೆಂಟಾಗಿ ಅವರ ಪ್ರತಿಮೆಯನ್ನೇ ನೋಟ್ಸ್ಗಳನ್ನಾಗಿ ಪರಿವರ್ತಿಸಿಕೊಂಡು ಶ್ರದ್ಧೆಯಿಂದ ಓದಿ ಜಗತ್ತಿನಲ್ಲಿ ಬಿಲ್ ವಿದ್ಯೆಯನ್ನು ಯಾರೂ ಕಲಿಸದೇ ಇರುವಂಥ ಬಿಲ್ ವಿದ್ಯೆಯನ್ನು ದ್ರೋಣಾಚಾರ್ಯರ ಒಂದು ಪ್ರತಿಮೆಯ ಮೂಲಕ ಎಕ್ಸ್ಟರ್ನಲ್ ಎಜುಕೇಷನ್ ಪಡೆದು ಅದು ಬಿಲ್ ವಿದ್ಯೆಯಲ್ಲಿ ಶಬ್ದವಿಧಿ ವಿದ್ಯೆಯನ್ನು ಪಡೆದು ಜಗತ್ತಿನ ಪ್ರಪ್ರಥಮ ಎಕ್ಸ್ಟರ್ನಲ್ ಸ್ಟೂಡೆಂಟ್ ಏನಾದರೂ ಕೂಡ ಇದ್ದಾನೆ ಅಂದರೆ ಅದು ಏಕಲವ್ಯ. ತದನಂತರ ಹೇಳ್ತಾರೆ ಒ ಟಿ ಪಿ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಹೇಳ್ತಾರೆ ಒ ಟಿ ಪಿ ಒನ್ ಟೈಮ್ ಪಾಸ್ವರ್ಡನ್ನು ಹಾಕಿ ನಿಮ್ಮ ರಹಸ್ಯ ಮಾಹಿತಿಗಳನ್ನು ಹಂಚಿಕೊಳ್ಳುವುದರ ಮೂಲಕ ಗೌಪ್ಯವಾದಂಥ ವಿಷಯಗಳನ್ನು ನಿಮ್ಮ ಒಂದು ವಿಚಾರಕ್ಕೂ ನಿಮ್ಮ ಒಂದು ಅನುಕೂಲಕ್ಕೆ ಅನುಕೂಲ ಆಗಲಿ ಅಂತೇಳಿ ಮಾಡ್ತಾ ಇದ್ದಾರೆ. ಆದರೆ ಜಗತ್ತಿನಲ್ಲಿ ಒ ಟಿ ಪಿ ಏನಾದರೂ ಕೂಡ ಫಸ್ಟ್ ಟೈಮ್ ಜಗತ್ತಿಗೆ ಪರಿಚಯ ಮಾಡಿದಂಥ ಕೀರ್ತಿ ಯಾರ್ಯಾದರೂ ಕೂಡ ಸಲ್ಲುತ್ತೆ ಅಂತಂದರೆ ಅದು ಕೂಡ ಆಂಜನೇಯ ಪುತ್ರನಂಥ ಆಂಜನೇಯಗೆ ಸಲ್ಲುತ್ತೆ. ಸೀತಾದೇವಿಯನ್ನು ನೋಡಲಿಕ್ಕೆ ಹೋದಂಥ ಶ್ರೀರಾಮಚಂದ್ರ ನೀಡಿದಂಥ ಉಂಗುರವನ್ನು ಸೀತಾದೇವಿಗೆ ತೋರಿಸುವುದರ ಮೂಲಕ ಜಗತ್ತಿನ ಒ ಟಿ ಪಿ ಒನ್ ಟೈಮ್ ಪಾಸ್ವರ್ಡ್ ಅಂತಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮುಂದಿನದಾಗಿ ಹೇಳ್ತಾರೆ ನಾವು ಇನ್ನು ಮಾಧ್ಯಮ ಲೋಕದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬಹಳಷ್ಟು ಮುಂದಿದ್ದೇವೆ. ಪತ್ರಿಕಾ ರಂಗದಲ್ಲಿ ನಾವು ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದೇವೆ ಹಾಗೂ ಇನ್ನಿತರ ದೂರದರ್ಶನ ಮಾಧ್ಯಮದಲ್ಲಿಯೂ ಕೂಡ ಜ್ವಲಂತ ಸಮಸ್ಯೆಗಳನ್ನು ಕ್ಷಣಾರ್ಧದಲ್ಲಿ ನಾವು ತೋರಿಸುತ್ತೇವೆ ಅಂತ ವಿದೇಶಿಯ ಮಾಧ್ಯಮಗಳು ಬಿತ್ತರಿಸುತ್ತಿವೆ. ತಮಗೆ ಗೊತ್ತಿರುವಂಥ ವಿಷಯದ ಪ್ರಕಾರ ಈ ಜಗತ್ತಿನ ಪ್ರಪ್ರಥಮ ಪತ್ರಕರ್ತ ಮತ್ತು ಲೈವ್ ನೀಡುವಂಥ ಒಂದು ವಿಷಯ ಅದು ಭಾರತದಿಂದಲೇ ಪ್ರಾರಂಭವಾಯಿತು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಶ್ರೀಮನ್ ನಾರಾಯಣ ನಾರದ ಮಹರ್ಷಿಗಳು ಸ್ವರ್ಗಲೋಕದ ವಿಷಯಗಳನ್ನು ಮರ್ತ್ಯಲೋಕಕ್ಕೆ, ಮರ್ತ್ಯಲೋಕದ ವಿಷಯಗಳನ್ನು ಭೂಲೋಕಕ್ಕೆ, ಭೂಲೋಕದ ವಿಷಯಗಳನ್ನು ಮರ್ತ್ಯಲೋಕಕ್ಕೆ, ಹೀಗೆ ತ್ರಿಕಾಲ ಸಂಚಾರಿಯಾದಂಥ ನಾರಾಯಣರು ಪ್ರಪ್ರಥಮವಾಗಿ ಲೈವ್ ನ್ಯೂಸನ್ನು ನೀಡುವುದರ ಮೂಲಕ ಜಗತ್ತಿನ ಪ್ರಪ್ರಥಮ ಪತ್ರಕರ್ತ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ.
ಹಾಗೂ ಇನ್ನಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳೋದು, ಇದೇನಾದರೂ ಕೂಡ ನೀವು ಫಸ್ಟ್ ಟೈಮ್ ನಮ್ಮ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಕೂಡ ಕುತೂಹಲಕರವಾದಂಥ ಸಂಗತಿಗಳನ್ನು ನೋಡಲಿಕ್ಕೆ ಟಫಾಲ್ ಪ್ಯಾಕ್ಸಿಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮುಂದಿನ ಜನ್ಮ ಬರೆದರ ಬ್ರಹ್ಮೆ ಮತ್ತೊಮ್ಮೆ ಈ ಭಾರತದ ಕುಂದಾನಗರಿಯಲ್ಲಿ ಕರುನಾಡಲ್ಲಿ ಜನಿಸಿ ಹಾಗೂ ವಿಶ್ವಗುರು ಬಸವನವರ ಐಕ್ಯ ಸ್ಥಳವಂಥ ಬಾಗಲಕೋಟೆ ನಾಡಲ್ಲಿ ಮತ್ತೊಮ್ಮೆ ಹುಟ್ಟಿ ಬರುವೆ ಅಂತ ಹೇಳ್ತಾ ಈ ಟಫಲ್ ಪ್ಯಾಕ್ಸ್ಗೆ ಮತ್ತೊಮ್ಮೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.